ಸ್ನೇಹಿತರೆ ಈಗ ರಾಮಕೋಟಿ ಜಪವನ್ನ ಬರಿಯುವ ರೀತಿ ಆಗಿರಬಹುದು ಜಪ ಮಾಡುವ ರೀತಿ ಆಗಿರಬಹುದು ಯಾವ ರೀತಿ ಮಾಡಬೇಕು ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನ ತಿಳಿಸ್ಕೊಡ್ತೀನಿ ಅಂತ ರಾಮನಾಮದ ಮಹತ್ವ ಎಷ್ಟಿದೆ ಅನ್ನೋದು ಶಿವನು ತನ್ನ ಹೆಂಡತಿಯಾದಂತ ಪಾರ್ವತಿಗೆ ಹೇಳ್ತಾ ಇದ್ದಾನೆ ಪದ್ಮಪುರಾಣದಲ್ಲಿ ಉಲ್ಲೇಖ ಇರುವ ಹಾಗೆ ಶಿವನು ನಾಮಸ್ಮರಣೆಯಲ್ಲಿ ತೊಡಗಿರುವಂತ ಸಂದರ್ಭದಲ್ಲಿ ಪಾರ್ವತಿ ಅಲ್ಲಿಗೆ ಬರ್ತಾಳೆ ಮಹಾದೇವರು ಮಂತ್ರ ಜಪವನ್ನ ಮಾಡುತ್ತಿರುವುದನ್ನು ನೋಡಿದಂತ ಪಾರ್ವತಿ ಆಗ ಕೇಳ್ತಾಳೆ ಜಗತ್ತಿಗೆ ಒಡೆಯರಾದಂತ ನೀವು ಯಾರ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಭಗವಂತನಾದಂತ ಶ್ರೀ ವಿಷ್ಣುವಿನ ಒಂದು ನಾಮಸ್ಮರಣೆಯನ್ನ ನಾನು ಮಾಡ್ತಾ ಇದ್ದೇನೆ ವಿಷ್ಣು ಸಹಸ್ರನಾಮ ಜಪವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಆಗ ಪಾರ್ವತಿ ಹೇಳ್ತಾಳೆ ನಾನು ವಾಸುದೇವನ ಪ್ರತ್ಯರ್ಥವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀನಿ ನನಗೂ ಉಪದೇಶವನ್ನು ಕೊಡಿ ಅಂತ ಕೇಳಿದಾಗ ಶಿವನು ವಿಷ್ಣು ಸಹಸ್ರನಾಮವನ್ನು ಉಪದೇಶವನ್ನು ಕೊಡ್ತಾರೆ ಪಾರ್ವತಿ ಪ್ರತಿನಿತ್ಯ ಊಟಕ್ಕಿಂತ ಮುಂಚೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಊಟವನ್ನು ಮಾಡುವಂಥ ಒಂದು ಪದ್ಧತಿಯನ್ನು ಇಟ್ಕೊಳ್ತಾಳೆ ಒಂದು ದಿನ ರುದ್ರದೇವರು ಏಕಾದಶಿ ಮಾಡಿ ದ್ವಾದಶಿ ದಿವಸ ಪಾರಣೆ ಮಾಡುವಾಗ ಪಾರ್ವತಿಗೆ ಹೇಳ್ತಾರೆ ಜೊತೆಯಲ್ಲಿ ಊಟ ಮಾಡೋಣ ಬಾ ಅಂತ ಕರೆದಾಗ ಪಾರ್ವತಿ ಹೇಳ್ತಾಳೆ ನಾನು ಇನ್ನೂ ವಿಷ್ಣು ಸಹಸ್ರನಾಮವನ್ನು ಹೇಳಿ ಮುಗಿಸಿಲ್ಲ ಅದನ್ನು ಮುಗಿಸಿಯೇ ನಾನು ಊಟ ಮಾಡುವುದು ಇದು ನನ್ನ ವೃತ ಅಂತ ಹೇಳಿದಾಗ ಆಗ ಪರಮೇಶ್ವರರು ಹೇಳ್ತಾರೆ ಸಕಲ ಪುಣ್ಯಗಳು ಬಹಳ ಸುಲಭದಲ್ಲಿ ಪ್ರಾಪ್ತಿಯಾಗುವಂಥ ಒಂದು ಉಪಾಯವನ್ನು ಹೇಳ್ತೀನಿ ವಿಷ್ಣು ಸಹಸ್ರನಾಮಕ್ಕೆ ಸಮನಾಗಿರುವಂಥ ಒಂದೇ ಒಂದು ನಾಮವನ್ನು ನಾನು ನಿಮಗೆ ಉಪದೇಶವನ್ನು ಮಾಡ್ತೀನಿ ಆ ನಾಮವನ್ನು ಪಾರಾಯಣ ಮಾಡಿದಾಗ ನಿನಗೆ ಈ ಒಂದು ವಿಷ್ಣು ಸಹಸ್ರನಾಮದ ಪಾರಾಯಣದಷ್ಟೇ ಪುಣ್ಯ ಬರ್ತದೆ ಅಂಥೇಳಿ ನಾಮವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೇ ಅಂದರೆ ಎಲೆ ಪಾರ್ವತಿಯೇ ನಾನು ರಾಮನಾಮ ಎಂಬುವ ಎರಡಕ್ಷರ ಏನದಲ್ಲ ಅದು ಮನೋಹರವಾದ ಮಂತ್ರದಲ್ಲಿ ರಮಿಸುತ್ತಿದ್ದೇನೆ ಅಂದರೆ ಶಿವನ ಬಾಯಿಯಲ್ಲಿ ಯಾವಾಗಲೂ ರಾಮನಾಮ ಜಪ ಮಾಡ್ತಿರ್ತಾನಂತೆ ಈ ರಾಮನಾಮವು ವಿಷ್ಣು ಸಹಸ್ರನಾಮಕ್ಕೆ ಸಮಾನವಾದ ಮಂತ್ರವು ಬೇರೆ ಯಾವುದೂ ಇಲ್ಲ ಈ ರಾಮನಾಮ ಎರಡಕ್ಷರದಲ್ಲೇ ವಿಷ್ಣು ಪೂರ್ಣ ಸಹಸ್ರನಾಮ ಬರ್ತದೆ ಅಂಥೇಳಿ ರಾಮ ಅನ್ನುವ ಎರಡಕ್ಷರ ಕೇಳಿದರೆ ಸಾಕು ಮನಸ್ಸಿನಲ್ಲಿ ಪ್ರಸನ್ನತೆ ಉಂಟಾಗ್ತದೆ ರಾಮನಾಮವನ್ನು ಭಕ್ತಿಯಿಂದ ಪಠಿಸಿ ಊಟಕ್ಕೆ ಕುಳಿತುಕೋ ಅಂದರೆ ನೀನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟೇ ಪುಣ್ಯವನ್ನು ಪಡೆಯುತ್ತಿ ಅಂಥೇಳಿ ಅದರಂತೆ ಮಾಡಿದ ಪಾರ್ವತಿ ರಾಮನಾಮ ಜಪವನ್ನು ಮಾಡಿ ಊಟವನ್ನು ಮಾಡ್ತಾಳಂತೆ ಊಟ ಮುಗಿಸಿದ ಮೇಲೆ ರಾಮನಾಮಕ್ಕೆ ಇಷ್ಟೊಂದು ಶಕ್ತಿ ಅದ ಅಂತ ಹೇಳಿದ್ರಿ ಇದರ ಮಹತ್ವ ಏನು ಅಂತ ಕೇಳ್ತಾ ಇದ್ದಾಳೆ ಆಗ ಪರಮೇಶ್ವರನು ಪಾರ್ವತಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ವಿಷ್ಣುವಿನ ಒಂದೊಂದು ನಾಮವು ವೇದಗಳಿಗಿಂತಲೂ ಹೆಚ್ಚಿನವು ಅಂತಹ ಸಾವಿರಾರು ನಾಮಗಳು ರಾಮ ಎಂಬ ಒಂದು ನಾಮಕ್ಕೆ ಸಮ ಅಂಥೇಳಿ ಎಲ್ಲ ಮಂತ್ರಗಳನ್ನು ಜಪಿಸಿದರು ಎಲ್ಲ ವೇದಗಳನ್ನು ಓದಿದರೂ ಎಷ್ಟು ಪುಣ್ಯ ಬರುತ್ತದೆಯೋ ಅದಕ್ಕಿಂತ ಕೋಟಿಯಷ್ಟು ಹೆಚ್ಚು ಪುಣ್ಯ ರಾಮ ಮಂತ್ರಕ್ಕಿದೆ ಈ ರಾಮನಾಮವನ್ನು ಮಂತ್ರವನ್ನು ಜಪ ಮಾಡುವುದರಿಂದ ಅಥವಾ ಕೋಟಿ ನಾಮವನ್ನು ನಾವು ಬರೆಯುವುದರಿಂದ ಸಾವಿರ ಪಟ್ಟು ಅಧಿಕ ಒಳ್ಳೆಯ ಪುಣ್ಯ ಈ ರಾಮನಾಮಕ್ಕೆ ಬರ್ತದೆ ಅಂಥೇಳಿ ಎಷ್ಟೋ ಜನಸಾಮಾನ್ಯರಿಗೆ ವಿಷ್ಣು ಸಹಸ್ರನಾಮದ ಒಂದು ನಾಮಗಳ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ ವಿಷ್ಣು ಸಹಸ್ರನಾಮ ಪಠನೆ ಮಾಡಲಿಕ್ಕೆ ಬರದೇ ಇದ್ದಾಗ ಪಠನೆ ಉಚ್ಚಾರ ಮಾಡಲಿಕ್ಕೆ ಕಷ್ಟವಾದಾಗ ಮನಸ್ಸುಗೊಟ್ಟು ನಾವು ವಿಷ್ಣು ಸಹಸ್ರನಾಮದ ಫಲಶ್ರುತಿಯಲ್ಲಿ ಬರುವಂಥ ಶ್ರೀರಾಮ ರಾಮ ರಾಮೇತಿ ರಾಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೇ ಇದನ್ನು ಭಕ್ತಿಯಿಂದ ಹೇಳಿದರೆ ಸಾಕು ವಿಷ್ಣು ಸಹಸ್ರನಾಮದ ಹೇಳಿದ ಫಲವನ್ನು ಪಡೀತಾರೆ ಅಂಥೇಳಿ ಪಾರ್ವತಿಗೆ ಶಿವನು ಹೇಳ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ದೃಷ್ಟಾಂತವನ್ನು ಹೇಳ್ತೇನೆ ಒಂದ್ಸಲ ಏನಾಗ್ತದೆ ಶ್ರೀರಾಮನ ಭಕ್ತರಾದಂಥ ಗೋಸ್ವಾಮಿ ತುಳಸಿದಾಸರು ಒಂದು ದಿನ ಬೆಳಿಗ್ಗೆ ಪೂಜೆ ಮುಗಿಸಿ ಹೊರಗೆ ಹೊರಟಿರ್ತಾರೆ ಶ್ರೀರಾಮನಾಮ ಸ್ಮರಣೆ ಮಾಡುತ್ತಾ ಬರುತ್ತಿರುವಂಥ ಸಂದರ್ಭದಲ್ಲಿ ಅದೇ ಹೊತ್ತಿಗೆ ಅಲ್ಲಿಂದಲೋ ಬಂದಿದ್ದ ಒಬ್ಬ ಮಹಿಳೆ ತುಳಸಿದಾಸರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ತಾಳೆ ಸ್ವಾಭಾವಿಕವಾಗಿ ತುಳಸಿದಾಸರು ಆ ಮಹಿಳೆಗೆ ಸೌಭಾಗ್ಯವತಿ ಭವ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ ಇದನ್ನು ಕೇಳಿದಂಥ ಆ ಮಹಿಳೆ ಎದ್ದು ಬಿಕ್ಕಿ ಬಿಕ್ಕಿ ಹೇಳುತ್ತಾ ಇನ್ನೆಲ್ಲಿ ನನ್ನ ಪತಿದೇವರು ಸತ್ತು ಹೋಗ್ಬಿಟ್ರು ನೀವು ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡಿದ್ರಿ ಇನ್ನೆಲ್ಲಿ ನನ್ನ ಸೌಭಾಗ್ಯ ತುಳಸಿದಾಸರಿಗೆ ಆಶ್ಚರ್ಯವಾಯಿತು ನನ್ನ ಬಾಯಿಂದ ಒಂದು ಶಬ್ದ ತಪ್ಪಾಗಿ ಬಿಡ್ತಲ್ಲ ಅಂಥೇಳಿ ಆಗ ಅವರು ಹೇಳ್ತಾರೆ ಶ್ರೀರಾಮ ನಿನ್ನ ನನ್ನ ಗಂಡನನ್ನು ರಕ್ಷಣೆಯನ್ನು ಮಾಡ್ತಾನೆ ಅಂಥೇಳಿ ನನ್ನ ಬಾಯಿಯಿಂದ ಈ ಒಂದು ಸೌಭಾಗ್ಯವನ್ನು ಆಕೆಗೆ ಆಶೀರ್ವಾದ ಮಾಡಲು ಅಪ್ಪಣೆಯನ್ನು ಕೊಟ್ಟಿದ್ದೀಯಾ ಶ್ರೀರಾಮ
ಆಕೆಯ ಪತಿಯನ್ನು ರಕ್ಷಿಸುವ ಭಾರ ನಿನ್ನದೇ ಅಂತ ಶ್ರೀರಾಮ ನಾಮ ಜಪವನ್ನು ಮಾಡ್ತಾ ಕುಳಿತುಕೊಳ್ತಾರಂತೆ. ಸ್ವಲ್ಪ ಹೊತ್ತಿನಲ್ಲಿಯೇ ಆಕೆಯನ್ನು ಹುಡುಕಿಕೊಂಡು ಆಕೆ ಪತಿ ಬರ್ತಾನಂತೆ. ಅಂದರೆ ಆಕೆಯ ಪತಿಗೆ ಮತ್ತೆ ಮರಳಿ ಜೀವ ಬಂದ್ಬಿಡ್ತಂತೆ. ಅದಕ್ಕಾಗಿ ಇಂತಹ ರಾಮನಾಮ ಸ್ಮರಣೆಯನ್ನು ನಾವು ಪ್ರತಿನಿತ್ಯವಾಗಿ ಮಾಡ್ತಾ ಇದ್ರೆ ನಮ್ಮ ಮನೆಯಲ್ಲಿರುವಂಥ ಎಷ್ಟೋ ಕಷ್ಟಗಳು ದೂರ ಆಗ್ತದಂತೆ. ಸತ್ಯವಾಗಿ ನಡೆದಿರುವಂಥ ಒಂದು ಘಟನೆ ಇದು. ಇಂತಹ ಒಂದು ರಾಮನಾಮ ಶಕ್ತಿ ಇದೆ ಅನ್ನೋದಾದರೆ ನಾವು ಇಂತಹ ರಾಮನಾಮವನ್ನು ಯಾವ ರೀತಿ ನಿತ್ಯ ಪಾರಾಯಣ ಮಾಡಬೇಕು ಅನ್ನೋದನ್ನು ಹೇಳ್ತೇನೆ. ಮೊದಲನೇದಾಗಿ ರಾಮನಾಮ ಲೇಖನವನ್ನು, ಅಂದರೆ ಕೋಟಿ ರಾಮನಾಮ ಬರೆಯೋದು ಅಂತ ಹೇಳ್ತೇವೆ ನಾವು. ರಾಮನಾಮವನ್ನು ಬರೆಯೋದು ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದಾದರೆ, ಹತ್ತಿರದಲ್ಲೇ ಯುಗಾದಿ ಬರ್ತಾ ಇದೆ, ಹೊಸ ಸಂವತ್ಸರ ಶುರು ಆಗ್ತಾ ಇದೆ. ಆ ಯುಗಾದಿ ದಿವಸ ನೀವು ಸಂಕಲ್ಪಪೂರ್ವಕವಾಗಿ ಹಿಡಿಬೇಕು. ರಾಮನಾಮ ಜಪವನ್ನು ಬರೆಯುವ ದಿವಸ ನಾವು ನಮ್ಮ ಕುಲದೇವರಿಗೆ, ಇಷ್ಟ ದೇವರಿಗೆ ಪೂಜೆಯನ್ನು ಮಾಡಿ, ನಾವು ಪುಸ್ತಕಗಳು, ಈಗ ಎಷ್ಟೋ ಮಠದವರು ತಮ್ಮದೇ ಆಗಿರುವಂಥ ರಾಮನಾಮ ಲೇಖದ ಪುಸ್ತಕಗಳನ್ನ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಇಲ್ಲ ಅಂದರೆ ನೀವು ಸಾದಾ ಒಂದು ಪುಸ್ತಕದಲ್ಲಿ ಬರೀತೀನಿ ಅನ್ನೋದಾದರೆ ನೀವು ಪುಸ್ತಕಗಳನ್ನ ತಂದು ಇಟ್ಕೊಳ್ಬೇಕು. ಮೊದಲು ಹಿಡಿಯುವ ದಿವಸ ಕುಲದೇವರ, ನಿಮ್ಮ ಒಂದು ದೇವರಿಗೆ, ಇಷ್ಟ ದೇವರಿಗೆ ಪೂಜೆಯನ್ನು ಮಾಡಿ ನೀವು ಬರೆಯುವಂಥ ಪುಸ್ತಕ ಮತ್ತು ಲೇಖನಿಗೆ ಪೂಜೆಯನ್ನು ಮಾಡಬೇಕು. ಪುಸ್ತಕಕ್ಕೆ ಸರಸ್ವತಿ ಅಭಿಮಾನಿ ದೇವರೇ ಆದರೆ ಲೇಖನಿಗೆ ಗಣಪತಿ ದೇವರು ಅಭಿಮಾನಿ ದೇವತೆ. ಆ ಎರಡೂ ದೇವತೆಗಳನ್ನು ನಾವು ಪೂಜೆಯನ್ನು ಮಾಡಿಕೊಳ್ಬೇಕು. ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನ ಹೇಳಿಕೊಂಡು ಬರೀಲಿಕ್ಕೆ ಶುರು ಮಾಡಬೇಕು. ಬರೆಯುವ ದಿನ ಮೊದಲೇದಾಗಿ ಒಂದು ತುಪ್ಪದ ದೀಪವನ್ನು, ಎಣ್ಣೆಯ ದೀಪವನ್ನು ಹಚ್ಚಿ ಇಟ್ಕೊಳ್ಬೇಕು. ಇಟ್ಟುಕೊಂಡು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡು ಕೆಳಗೆ ಏನಾದರೂ ಮಣಿ ಅಥವಾ ಏನಾದರೂ ಇಟ್ಕೊಳ್ಬೇಕು. ನೆಲದ ಮೇಲೆ ಇಟ್ಕೊಂಡು ಬರೀಬಾರ್ದು. ನಾವು ಕೂಡುವಾಗ ಆಸನ ಹಾಕ್ಕೊಂಡು ಕೂಡಬೇಕು. ಪುಸ್ತಕ ಇಟ್ಕೊಳ್ಳಿಕ್ಕೆ ಒಂದು ಮಣಿಯನ್ನು ಇಟ್ಕೊಂಡು ಅಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಳ್ಬೇಕು, ಅಥವಾ ಈ ಒಂದು ಎಣ್ಣೆಯ ದೀಪವನ್ನು, ಎಣ್ಣೆ ಅಥವಾ ತುಪ್ಪ ಅದು ನಿಮಗೆ ಬಿಟ್ಟಿದ್ದು, ಹಚ್ಚಿಟ್ಕೊಂಡು ಪ್ರತಿನಿತ್ಯವಾಗಿ ಇಷ್ಟು ನಾಮಗಳನ್ನು ನಾನು ಬರೀತೇನೆ ಅಂತ ಸಂಕಲ್ಪ ಮಾಡಿಕೊಳ್ಬೇಕು. 100 ಆಗಿರ್ಬೋದು, 1000 ಆಗಿರ್ಬೋದು, 10,000 ಆಗಿರ್ಬೋದು, ಎಷ್ಟು ಸಾಧ್ಯನೋ ಆದಷ್ಟು ಹಸಿದು ಹೊಟ್ಟೆಯಿಂದ ಬರೆಯೋದು ಬಹಳನೇ ಶ್ರೇಷ್ಠ. ಊಟಕ್ಕಿಂತ ಮುಂಚೆನೇ ಬರಿಬೇಕು. ನಾವು ಎಲ್ಲೋ ಅಡ್ಡಾಡಿ ಬಂದರೂ, ಊಟ ಮಾಡಿ ಬಂದು, ಮಲ್ಕೊಂಡೆ ಎದ್ದು ಬಂದು, ಇಂಥ ಒಂದು ಸ್ಥಿತಿಯಲ್ಲಿ ನಾವು ಬರೆಯೋದು ಒಳ್ಳೆಯದಲ್ಲ. ಆದಷ್ಟು ಶುದ್ಧತೆಯನ್ನು ಕಾಪಾಡಿಕೊಳ್ಳೋದು ಒಳ್ಳೆಯದು. ನಾವು ಎಷ್ಟು ನಾಮಗಳನ್ನು ಬರಿಬೇಕು ಅಂದ್ಕೊಂಡಿರ್ತೇವೋ ಅಷ್ಟು ನಾಮಗಳನ್ನು ಬರಿಬೋದು. ಅಥವಾ ಆ ದಿನ ನಿಮಗೆ ಇನ್ನೂ ಹೆಚ್ಚು ಬರಿಬೇಕು ಅನಿಸಿದರೂ ಕೂಡ ಬೇಡಿಕೊಂಡು ಹೆಚ್ಚು ನಾಮಗಳನ್ನು ಸಹ ಬರಿಬೋದು. ಆದರೆ ಕಡಿಮೆ ಆಗಬಾರ್ದು. ಪ್ರತಿನಿತ್ಯವಾಗಿ ಆ ರಾಮನಾಮ ಲೇಖನವನ್ನು ಮಾಡಿ ಮತ್ತೆ ಆ ಒಂದು ಪುಸ್ತಕವನ್ನು ಎತ್ತಿ ದೇವರ ಮುಂದೆ ಇಟ್ಟು ಅಕ್ಷತೆಯನ್ನು ಹಾಕಿ ಮತ್ತೆ ಮಾರನೇ ದಿವಸ ಆ ಪುಸ್ತಕ ತೆಗೆದುಕೊಳ್ಬೇಕಾದ್ರೆ ದೇವರಿಗೆ ಮತ್ತೆ ಅಕ್ಷತೆಯನ್ನು ಹಾಕಿನೇ ಆ ಪುಸ್ತಕವನ್ನು ತೆಗೆದುಕೊಳ್ಬೇಕು. ಪ್ರತಿನಿತ್ಯವಾಗಿ ಈ ಥರ ಲೇಖನವನ್ನು ಬರೀತಾ ನೀವು ಆ ಲೇಖನ ಬರೆದ ಪುಸ್ತಕಗಳನ್ನೆಲ್ಲ ದೇವರ ಮನೆಯಲ್ಲಿ ಅಥವಾ ಯಾರೂ ಮುಟ್ಟದ ಹಾಗೆ ಎತ್ತಿ ಇಡಬೇಕು. ಅಷ್ಟು ಪುಸ್ತಕಗಳು, 1 ಕೋಟಿ ರಾಮ ಜಪ ಆದಮೇಲೆ, 1 ಕೋಟಿ ರಾಮ ಲೇಖನ ಆದಮೇಲೆ ಅದಕ್ಕೆ ಉದ್ಯಾಪನ ಇರ್ತದೆ. ಬ್ರಾಹ್ಮಣ ಮುತ್ತೈದನ್ನೆಲ್ಲ ಕರೆದು ಊಟಕ್ಕೆ ಹಾಕಿ ನೀವು ಆಂಬೂಲ ದಕ್ಷಿಣೆಯನ್ನು ಕೊಟ್ಟು ಆ ಒಂದು ಉದ್ಯಾಪನವನ್ನು ಮಾಡಬೇಕು. ಈ ಪುಸ್ತಕವನ್ನು, ಇಷ್ಟು 1 ಕೋಟಿ ರಾಮಜಪದ ಪುಸ್ತಕಗಳನ್ನು ಎಲ್ಲಿ ಒಂದು ಯಜ್ಞವನ್ನು ಮಾಡ್ತಿರ್ತಾರೋ, ರಾಮಕೋಟಿ ಯಜ್ಞ ಮಾಡ್ತಿರ್ತಾರಲ್ಲ, ಅಲ್ಲಿ ಆ ಪುಸ್ತಕಗಳನ್ನು ನೀವು ಕೊಡ್ಬೋದು. ಅಥವಾ ನೀವು ಮನೆಯಲ್ಲೇ ಈ ಹೋಮವನ್ನು ಮಾಡಿಸ್ತೇನೆಂದರೆ ಮನೆಯಲ್ಲಿ ಸಹ ಋತ್ವಿಕರನ್ನ ಕರೆದು, ಅಂದರೆ ಬ್ರಾಹ್ಮಣರನ್ನ ಕರೆದು ಮನೆಯಲ್ಲಿ ಹೋಮವನ್ನು ಮಾಡಿಸಿ ಆ ಒಂದು ಅಷ್ಟು ಯಜ್ಞದಲ್ಲಿ ಆ ಪುಸ್ತಕಗಳನ್ನು ಹಾಕಬೇಕಾಗ್ತದೆ. ಯಥಾಶಕ್ತಿ ಬೆಳ್ಳಿ ಬಂಗಾರದಲ್ಲಿ ಶ್ರೀರಾಮಚಂದ್ರನ ಮೂರ್ತಿಯನ್ನು ಮಾಡಿಸಿ ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕಾಗ್ತದೆ, ನಿಮ್ಮ ಯಥಾಶಕ್ತಿ. ಈ ರೀತಿಯಾಗಿ ಕೋಟಿ ರಾಮ ಜಪವನ್ನು ಮುಗಿಸಿ ನಂತರ ಉದ್ಯಾಪನದ ಹೋಮ ಹವನವನ್ನು ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಷ್ಟು ದೊಡ್ಡ ಪುಣ್ಯ ನಿಮಗೆ ಲಭಿಸ್ತದಂತ. ಅದಕ್ಕಾಗಿ ಈ ರಾಮನಾಮ ಲೇಖನ, 1 ಕೋಟಿ ಲೇಖನ ಬರೀಲಿಕ್ಕೆ ಗಂಡಸರು ಬರಬೇಕು, ಹೆಂಗಸರು ಬರಬೇಕು, ಜಾತಿ ಮತ ಪಂಥ ಅಂತ ಯಾವ ಭೇದವೂ ಇಲ್ಲ. ಯಾರು ರಾಮನನ್ನು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಅನ್ನಿಸ್ತದೋ ಅವರೆಲ್ಲರೂ ಕೂಡ ಈ ರಾಮನಾಮ ಜಪವನ್ನು ಬರೀಬೋದು. ಯಾರು ಬೇಕಾದರೂ ಮಾಡ್ಬೋದು. ಇದೊಂದು ಇದಕ್ಕೆ ಜಾತಿ ಅನ್ನೋ ಒಂದು ಭೇದ ಇಲ್ಲ. ಅದಕ್ಕಾಗಿ ಈ ವ್ರತ ಆಚರಣೆಯನ್ನು ನಿಯಮಪೂರ್ವಕವಾಗಿ ಆಚರಣೆ ಮಾಡಿ ಮುಟ್ಟು ಮೈಲಿಗೆ ಆಗದ ಹಾಗೆ ಆ ರಾಮನಾಮ ಜಪವನ್ನು ಪುಸ್ತಕವನ್ನು ದೇವರ ಮನೆಯಲ್ಲಿ ಎತ್ತಿಡಬೇಕು.
ಮುಟ್ಟಾದಾಗ ನಾಲ್ಕು ದಿವಸ ಬಿಡಬೇಕು, ಸೂತಕಗಳು ಬಂದಾಗ ಈ ರೀತಿ ನಾಮನಾಮಗಳನ್ನ ಬರೆಯೋದು ಮಾಡಬಾರ್ದು. ಹಿಡಿಯೋ ದಿವಸ ಮಾತ್ರ ತಲೆ ಮೇಲೆ ಸ್ನಾನ ಮಾಡಿ ಸಂಕಲ್ಪ ಮಾಡಿ ಹಿಡಿದ್ಬಿಟ್ರೆ ಸಾಕು. ಸಂಕಲ್ಪ ಏನು ಮಾಡಬೇಕು ಅಂದರೆ, ಶ್ರೀ ಪರಮೇಶ್ವರ ಪ್ರತ್ಯರ್ಥಂ ಮಮ ಸಮಸ್ತ ಪಾಪಕ್ಷೇತ್ಭಾರಾಂ ಶ್ರೀರಾಮ ಪ್ರೀತೆಯೇ ಕೋಟಿ ರಾಮಲೇಖನ ವೃತಮಹಂ ಕರೀಷೆ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು, ನಿಮ್ಮ ಕುಲದೇವರ ಪೂಜೆಯನ್ನು ಮಾಡಿಕೊಳ್ಬೇಕು. ನೀವು ಬರೆಯುವ ಪುಸ್ತಕ ಲೇಖನ ಮತ್ತು ಪುಸ್ತಕ ಎರಡನ್ನೂ ಪೂಜೆಯನ್ನು ಮಾಡಿಕೊಂಡು ಹೂ ಅದೆಲ್ಲ ಇರಿಸಿ ಪೂಜೆಯನ್ನು ಮಾಡಲಿ ಬರಲಿಕ್ಕೆ ಶುರು ಮಾಡಬೇಕು. ಮೊದಲನೇದಾಗಿ ಶ್ರೀ ಗಣೇಶಾಯ ನಮಃ ಅನ್ನೋ ಅಕ್ಷರವನ್ನು ಬರೆದು ಗಣಪತಿ ಸ್ಮರಣೆಯನ್ನು ಮಾಡಿ ನಂತರ ರಾಮಕೋಟಿ ಜಪವನ್ನು ಬರೀಲಿಕ್ಕೆ ಶುರು ಮಾಡಬೇಕು. ಮಕ್ಕಳು ಮುಟ್ಟು ಮೈಲಿಗೆ ಆದಾಗ ಬರೀಲಿಕ್ಕೆ ಹೋಗಬಾರ್ದು, ಸೂತಕ ಬಂದಾಗ ಬರೀಲಿಕ್ಕೆ ಹೋಗಬಾರ್ದು. ಇಷ್ಟೇ ದಿನದಲ್ಲಿ ನಾನು ಬರೀತೀನಿ ಅಂತ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಯಾಕಂದರೆ ಅಷ್ಟೇ ದಿನದಲ್ಲಿ ಬರೀಲಿಕ್ಕೆ ಆಗ್ತದೋ ಇಲ್ವೋ ಗೊತ್ತಿರುವುದಿಲ್ಲ. ಅದಕ್ಕಾಗಿ ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ನೀವು ಬರೀತಾನೆ ಹೋಗಬೇಕು. ನಂತರ ಉದ್ಯಾಪನವನ್ನು ಮಾಡಿ ಮುಗಿಸಿದರೆ ಈ ಒಂದು ಮಹತ್ವದವಾದ ಒಂದು ವೃತ ನಿಮಗೆ ಪೂರ್ಣ ಯಶಸ್ಸನ್ನು ಕೊಡ್ತದೆ ಅಂತ ಒಂದು ದೊಡ್ಡ ಮಹತ್ವ ಈ ರಾಮನಾಮದಲ್ಲಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.